ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಿಂದ ನವೆಂಬರ್ 1 ರಿಂದ 10 ರವರೆಗೆ ದ್ವೇಷ ಅಳಿಸೋಣ ದೇಶ ಉಳಿಸೋಣ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಕೋಶಾಧಿಕಾರಿ ಆಸಿಫ್ ಇಕ್ಬಾಲ್ ತಿಳಿಸಿದ್ದಾರೆ ಮಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಇವರು ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಕುಗ್ಗುತ್ತಿರುವಂತಹ ರಾಜಕೀಯ ಸ್ಥಾನ ಮತ್ತು ಅದರ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈಗಿನ ಸನ್ನಿವೇಶದಲ್ಲಿ ಮೌಲ್ಯಾಧಾರಿತ ರಾಜಕೀಯದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಪ್ರೀತಿ ಶಾಂತಿ ಸಹೋದರತೆ ಬಯಸುವ ನಾಗರಿಕರಿಗೆ ಒಗ್ಗೂಡಿಸಿ ದ್ವೇಷ ಮತ್ತು ಸುಳ್ಳಿನ ರಾಜಕೀಯದ ವಿರುದ್ಧ ಧ್ವನಿ ಎತ್ತಲು ಪ್ರೇರೇಪಿಸುವುದು ಕಾರ್ಯಕ್ರಮದ ಉದ್ದೇಶ ಎಂದರು ನವೆಂಬರ್ 1 ರಂದು ರಾಜ್ಯ ಕಚೇರಿ ಮತ್ತು ರಾಜ್ಯದ ಎಲ್ಲಾ ಘಟಕಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣದ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತದೆ ಅಭಿಯಾನದ ಅಂಗವಾಗಿ ಭಿತ್ತಿಪತ್ರ ಬಿಡುಗಡೆ ಸಾರ್ವಜನಿಕ ಸಭೆ ಬೀದಿ ನಾಟಕ ಜಾಥಾ ಬೈಕ್ ರ್ಯಾಲಿ ರಾಷ್ಟ್ರಪತಿಗೆ ಮನವಿ ಹಮ್ಮಿಕೊಳ್ಳಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಸರ್ಫರಾಜ್ ಉಪಾಧ್ಯಕ್ಷ ದಿವಕರ್ ರಾವ್ ರಾಜ್ಯ ಉಪಾಧ್ಯಕ್ಷ ಶ್ರೀಕಾಂತ್ ಸಾಲ್ಯಾನ ಜಿಲ್ಲಾ ಮಾಧ್ಯಮ ಕಾರ್ಯದರ್ಶಿ ಮುನೀರ್ ಪದರಂಗಿ ಜಿಲ್ಲಾ ವಕ್ತಾರ ಎಸ್ಎಂ ಮುತ್ತಲಿಬ್ಬ ಉಪಸ್ಥಿತರಿದ್ದರು ಈ ದೇಶದಲ್ಲಿ ಆಗುತ್ತಿರುವಂತಹ ಕೆಲವೊಂದು ಸನ್ನಿವೇಶಗಳನ್ನು ಗಮನಿಸುವಾಗ ಈ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಜಾತ್ಯತೀತ ತತ್ವಕ್ಕೆ ಅಪಾಯಗಳನ್ನು ತರುತ್ತಿರುವಂತಹ ಕೆಲವೊಂದು ಘಟನೆಗಳು ದ್ವೇಷದ ಭಾಷಣಗಳು ರಾಜಕೀಯದ ಕೆಲವೊಂದು ಮಜಲುಗಳನ್ನು ನಾವು ನೋಡ್ತಾ ಇದ್ದೇವೆ ನೀವು ನೋಡಿ ಕೆಲವು ಸ್ವಾರ್ಥ ರಾಜಕೀಯ ಹಿತಾಸಕ್ತಿಗೋಸ್ಕರ ಈ ದೇಶದ ಪ್ರಜಾಪ್ರಭುತ್ವದ ಜಾತ್ಯತೀತ ಮೌಲ್ಯಗಳನ್ನು ಅಳವಡಿಸುತ್ತಿರುವಂತಹ ಒಂದು ದೇಶದ ಮುಕ್ತ ಮನಸ್ಸನ್ನು ವಿದ್ವೇಷದ ದಿಕ್ಕಿಗೆ ಸೆಳೆಯುವಂತಹ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತಾ ಇದೆ ಅದರ ಒಟ್ಟು ಅಂಶ ಅಂತ ಹೇಳಿದ್ರೆ ಅದು ಸ್ವಾರ್ಥ ರಾಜಕಾರಣಿಗಳ ಒಂದು ಕುತಂತ್ರವಾಗಿ ಬಿಟ್ಟಿದೆ ಇದರ ಹಿಂದೆ ಜನರಲ್ಲಿ ಕೋಮು ವಿಷಬೀಜವನ್ನು ಬಿತ್ತುವುದು ಅದೇ ರೀತಿ ಈ ಪ್ರಚೋದನಕಾರಿ ಭಾಷಣಗಳಿಂದ ಈ ದೇಶದ ಯುವಜನರ ಮುಗ್ಧ ಮನಸ್ಸಿನ ಯುವಜನರು ಇದರಿಂದ ದಾರಿ ತಪ್ಪುತ್ತಾ ಇದ್ದಾರೆ ಅವರು ಈ ಕೋಮು ಅಥವಾ ಈ ದ್ವೇಷ ರಾಜಕೀಯದ ಈ ದ್ವೇಷ ಭಾಷಣಗಳಿಗೆ ಯಾರೆಲ್ಲ ಮಾಡುತ್ತಾ ಇದ್ದಾರೆ ಅವರನ್ನೇ ಹೀರೋಗಳೆಂದು ಅವರು ಅದನ್ನು ಭಾವಿಸುವುದರ ತಪ್ಪಿಲ್ಲ ಯಾಕಂದ್ರೆ ಅವರು ಕೇಳುತ್ತಾ ಇರೋದು ಅಳಿಸುತ್ತಾ ಇರೋದು ಟಿವಿ ಮಾಧ್ಯಮಗಳಲ್ಲಿ ನೋಡುತ್ತಾ ಇರೋದು ಇದೇವಾಗಿದೆ ಸೊ ಮುಂದಿನ ದಿನ ಇಂತಹ ನಾಯಕರನ್ನು ಅವರು ತಮ್ಮ ಹೀರೋಗಳಾಗಿ ಐಕಾನಿಕ್ಗಳಾಗಿ ಕೂಡ ಅವರನ್ನು ಎಂತ ಮಾಡಬಹುದು ಆರಿಸಿಕೊಳ್ಳಬಹುದು ಅಥವಾ ಅವರನ್ನು ನಂಬಿಬಿಡೋ ಆದರೆ ಆಕ್ಚುಲಿ ಇದು ಈ ದೇಶಕ್ಕೆ ತುಂಬಾ ನಮ್ಮ ಈ ಶಾಂತಿಯ ತವರೂರು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳ್ಳಂತಹ ಇಂತಹ ದೇಶದಲ್ಲಿ ಅದು ಈ ದೇಶದ ಶಾಂತಿಗೆ ಈ ದೇಶದ ಅಭಿವೃದ್ಧಿಗೆ ಮಾರ್ಗವಾಗಿದೆ ಎಂದು ನಾವು ಈ ಸಂದರ್ಭದಲ್ಲಿ ಈ ನಾಡಿನ ಜನತೆಯೊಂದಿಗೆ ನಾನು ಹೇಳ್ತಾ ಇದ್ದೇನೆ ಎಷ್ಟರವರೆಗೆ ಅಂತ ಕೇಳಿದರೆ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಸಂಸದರು ಪಾರ್ಲಿಮೆಂಟ್ ಹೌಸ್ ನಲ್ಲಿ ಅವರ ವಿರುದ್ಧವೇ ಇನ್ನೊಬ್ಬ ಸಂಸದ ಒಂದು ಇನ್ನೊಬ್ಬ ರಾಜಕೀಯ ಪಕ್ಷದ ಇನ್ನೊಬ್ಬ ಸಂಸದ ಅವನು ಒಂದು ಧರ್ಮಕ್ಕೆ ಸೀಮಿತ ಎಂಬ ಕಾರಣಕ್ಕೆ ಅಥವಾ ಹಿಂದುಳಿದ ವರ್ಗದವರು ಎಂಬ ಕಾರಣಕ್ಕೆ ಅಥವಾ ಬೇರೆ ಒಂದು ಧರ್ಮದ ಅನ್ಯಾಯ ಎಂಬ ಕಾರಣಕ್ಕೆ ಅವರನ್ನು ಭಯೋತ್ಪಾದಕನಾಗಿ ಅಥವಾ ಟೆರರಿಸ್ಟ್ ಎಂದು ಅವರನ್ನು ಅಲ್ಲಿ ಅಭಿಸಂಬೋಧಿಸಿರುವಂತಹ ಒಂದು ಘಟನೆ ಇತ್ತೀಚೆಗೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕೂಡ ನಡೆಯಿತು ನೋಡಿ ಇದು ಒಬ್ಬ ಸಂಸದ ಇದೊಂದು ಸಾಮಾನ್ಯ ಪ್ರಜೆಗೆ ಒಬ್ಬ ಯಾವುದೋ ಒಬ್ಬ ವ್ಯಕ್ತಿ ಮಾಡುವಂತದಲ್ಲ ಪಾರ್ಲಿಮೆಂಟ್ ಹೌಸ್ನ ಒಳಗಡೆ ಒಬ್ಬ ಸಂಸದರನ್ನು ಈ ರೀತಿಯಾಗಿ ಚಿತ್ರೀಕರಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಇದರ ಬಗ್ಗೆ ಈ ದೇಶದ ಯಾರು ಸರ್ಕಾರ ನಡೆಸುವಂತಹ ಮುಂದಾಳುಗಳು ಅವರ ಧ್ವನಿಯನ್ನು ಅಡಗಿಸುವುದಿಲ್ಲ ಇದು ತಪ್ಪು ಅಂತ ಕೂಡ ಅವರಿಗೆ ಹೇಳುವುದಿಲ್ಲ ಈ ರೀತಿಯಾದ ಅದಕ್ಕೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ ಇದು ಆಕ್ಚುಲಿ ಈ ದೇಶದ ಶಾಂತಿಗೆ ಇಲ್ಲಿ ಅಭಿವೃದ್ಧಿಗೆ ಮಾರಕ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನಂಬುತ್ತದೆ ಈಗ ದೇಶದ ರಾಜಕೀಯಕ್ಕೆ ನಾವು ನೋಡ್ತಾ ಇದ್ದೇವೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತ ಹಿಂದುಳಿದ ಜಾತಿ ವರ್ಗಗಳ ಆದಿವಾಸಿಗಳ ದಲಿತರ ಮೇಲೆ ಇದು ಅವರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಲ್ಲಿ ಇದೆಲ್ಲ ಮಾಡುವುದರ ಒಟ್ಟು ಉದ್ದೇಶ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಅದಂದ್ರೆ ಈ ದೇಶದ ನೈಜ ಸಮಸ್ಯೆ ಏನಿದೆ ಇಲ್ಲಿ ಬಡತನ ಇರಬಹುದು ಇಲ್ಲಿ ನಿರುದ್ಯೋಗ ಸಮಸ್ಯೆ ಇರಬಹುದು ಇಲ್ಲಿ ಅಭಿವೃದ್ಧಿಯ ಅಂಶಗಳು ಇರಬಹುದು ಅಥವಾ ಇನ್ನು ಯಾವುದೆಲ್ಲ ಮೂಲಭೂತ ಸಮಸ್ಯೆಗಳಿದೆ ಇದರಿಂದ ಜನರ ಮೈಂಡ್ ಅನ್ನು ಜನರ ಮನಸ್ಸನ್ನು ಜನರ ಬುದ್ಧಿಯನ್ನು ಬೇರೆ ಕಡೆಗೆ ತಿರುಗಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸುವ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತಾ ಇದೆ ಇದರಿಂದ ನೋಡಿ ಹೆಣ್ಣು ಮಕ್ಕಳ ಶೋಷಣೆ ಇಲ್ಲಿ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆ ಇದೆ
ಗೆಳೆಯರಿಗೆ ಸಮಸ್ಯೆ ಇದೆ, ಇದರಿಂದ ಎಲ್ಲವರಿಂದ ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ಕೇಂದ್ರೀಕರಿಸಲಾಗುತ್ತದೆ. ಆದ್ದರಿಂದ ಈ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮೌಲ್ಯಾಧಾರಿತ ರಾಜಕೀಯ ರಾಜಕೀಯ ಮಾಡುವುದಲ್ಲ ಲಾಭಕ್ಕೋಸ್ಕರ ಮೌಲ್ಯಾಧಾರಿತ ರಾಜಕೀಯವನ್ನು ಮುಂದಿಟ್ಟುಕೊಂಡು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನವೆಂಬರ್ 1 ರಿಂದ 10 ದಿನಗಳ ಕಾಲ ದ್ವೇಷ ಅಳಿಸೋಣ ದೇಶ ಉಳಿಸೋಣ ಎಂಬ ಕೇಂದ್ರೀಯ ವಿಷಯದಲ್ಲಿ ಇಲ್ಲಿ